ಜನಗಳು ರೆಸ್ಪಾನ್ಸ್ ಯಾವ್ದಾರು ಗುಂಡು ಪೇಟೆಯಲ್ಲಿ ಈಗಾಗಲೇ ನಾವು ಎಲ್ಲ ಹಳ್ಳಿ ಹಳ್ಳಿಗಳಿಗೆ ಪ್ರಚಾರದ ಕಾರ್ಯವನ್ನು ಮುಗಿಸಿದ್ದೀವಿ. ನಾವು ಪ್ರತಿ ಹಳ್ಳಿಗಳಲ್ಲಿ, ಪ್ರತಿ ಬೀದಿಗಳಲ್ಲಿ, ಪ್ರತಿ ಗಲ್ಲಿಗಳಿಗೆ ಹೋಗಿ ಮತಯಾಚನೆಯನ್ನು ಪಾದಯಾತ್ರೆ ಮುಖಾಂತರ ಮಾಡಿದ್ವಿ. ನಾವು ನಮ್ಮ ಕೇಂದ್ರ ಸರ್ಕಾರದ್ದು, ರಾಜ್ಯ ಸರ್ಕಾರದ ಕಾರ್ಯಕ್ರಮಗಳನ್ನು ಹೇಳುವಂಥದ್ದನ್ನು ನಾವು ಮಾಡ್ತಾ ಇದ್ದೀವಿ. ಈ 5 ವರ್ಷದ ಅವಧಿಯಲ್ಲಿ ನಾವು ಏನೆಲ್ಲ ಕೆಲಸಗಳನ್ನು ಮಾಡಿದ್ವಿ ಅನ್ನೋದ್ರ ಬಗ್ಗೆನೂ ಜನಗಳಿಗೆ ತಿಳಿಸುವಂಥದ್ದನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಒಂದು ಒಳ್ಳೆ ಪ್ರತಿಕ್ರಿಯೆ ಇದೆ, ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಗಿದೆ. ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಹಾಗಾಗಿ ನಮ್ಮ ಒಂದು ಗ್ರಹಿಕೆ ಏನು ಅಂತಂದರೆ, ಈ ಬಾರಿ ಭಾರತೀಯ ಜನತಾ ಪಾರ್ಟಿಗೆ ಈ ಕ್ಷೇತ್ರದಲ್ಲಿ, ಬಿಜೆಪಿ ಕ್ಷೇತ್ರದಲ್ಲಿ, ಗುಂಡ್ಲುಪೇಟೆ ಕ್ಷೇತ್ರದಲ್ಲಿ ಬಿಜೆಪಿಯ ಪರವಾಗಿದೆ, ಒಲವು ಮತದಾರರ ಒಲವು ಬಿಜೆಪಿ ಪರವಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬೋದು. ಸರ್, ಕಾಂಗ್ರೆಸ್ ಪಕ್ಷ, ಬಿಜೆಪಿ ಕಾಂಗ್ರೆಸ್ ಪಕ್ಷ ಮತ್ತೆ ಜೆಡಿಎಸ್ ಪಕ್ಷ ಹಲವು ಪ್ರಣಾಳಿಕೆ ಬಿಡುಗಡೆ ಮಾಡಿದೆ, ಆದ್ರೆ ಬಿಜೆಪಿ ಯಾವ್ದು ಪ್ರಣಾಳಿಕೆ ಬಿಡುಗಡೆ ಮಾಡಿದೆ, ಮತ ಯಾಚನೆ ಮಾಡ್ತಾ ಇದೆ, ಇದ್ರ ಬಗ್ಗೆ ಯಾವ ತರ ವರ್ಚಸ್ ಇರ್ಬೋದು? ಬಿಜೆಪಿಲಿ ಪ್ರಣಾಳಿಕೆಯನ್ನ ಬಿಡುಗಡೆ ಮಾಡಿದೀವಿ. ನಾವು ಈಗಾಗಲೇ 3 ಸಿಲಿಂಡರ್ಗಳನ್ನ ಹಬ್ಬಗಳಲ್ಲಿ, ಪ್ರಮುಖವಾದಂತಹ ಹಿಂದೂ ಹಬ್ಬಗಳಲ್ಲಿ 3 ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ. ಯಾಕೆ ಯಾವಾಗಲೂ ಕಾಂಗ್ರೆಸ್ದವರು ಒಂದು ಅಪವಾದ ಮಾಡ್ತಿದ್ರು, ಸಿಲಿಂಡರ್ ಬೆಲೆ ಭಾಳ ಜಾಸ್ತಿ ಆಗಿದೆ ಅನ್ನೋದ್ರಲ್ಲಿ. ಪಾಪ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ಲ, ಬೇರೆ ಬೇರೆ ದೇಶದಲ್ಲಿ ಸಿಲಿಂಡರ್ ಬೆಲೆ 4,000 5,000 ಹಂಗೆಲ್ಲ ಆಗಿಬಿಟ್ಟಿದೆ. ನಮ್ಮ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಒಂದು ಆರ್ಥಿಕ ಸುಸ್ಥಿತಿಗೆ ತಂದಿರೋದ್ರಿಂದನೇ ಒಂದು ಅದು ಸ್ಟೇಬಲ್ ಆಗಿರುವಂಥದ್ದಾಗಿದೆ. ಹೀಗಾಗಿ ಆ ಒಂದು ಅಭಿಪ್ರಾಯ ಏನಿದೆ ಅದನ್ನು ಹೋಗ್ಲಾಡಿಸ್ಲಿಕ್ಕೋಸ್ಕರ ಇವತ್ತು 3 ವರ್ಷದಲ್ಲಿ 3 ಸಿಲಿಂಡರ್ಗಳನ್ನ ಕೊಡ್ತೀವಿ ಅಂತ ಹೇಳಿರುವಂಥದ್ದು. ಅದೇ ರೀತಿ ವಿಧವೆ ವೇತನವನ್ನು ಜಾಸ್ತಿ ಮಾಡಿರುವಂಥದ್ದು, ರೈತರಿಗೆ ಅನುಕೂಲ ಆಗೋದ್ರಲ್ಲಿ ಕಾರ್ಯಕ್ರಮಗಳನ್ನ ಕೊಟ್ಟಿರುವಂಥದ್ದು, ಮಹಿಳೆಯರಿಗೆ 100 ರೂಪಾಯಿಯನ್ನು ಘೋಷಣೆ ಮಾಡಿರುವಂಥದ್ದು, ಹಾಲು ಪ್ರತಿ ಬಿ ಪಿ ಎಲ್ ಕಾರ್ಡ್ನವ್ರಿಗೆ 1/2 ಲೀಟ್ರ್ ದಿನ ಹಾಲು ಕೊಡ್ತೀವಿ ಅಂತ ಹೇಳಿರುವಂಥದ್ದು, ಈ ಥರದ್ದೆಲ್ಲ ಅದೇ ರೈತರ ಪರವಾಗಿ ಸಿರಿಧಾನ್ಯಗಳನ್ನು ಯಾರು 5 ಕೆಜಿ ಅಕ್ಕಿ ಜೊತೆಗೆ ಸಿರಿಧಾನ್ಯವನ್ನು 5 ಕೆಜಿ ಕೊಡ್ತೀವಿ ಅಂತ ಹೇಳಿರುವಂಥದ್ದು, ಈ ಥರದ್ದು ಉಪಯೋಗ ಆಗುವಂಥ ಒಂದು ಕಾರ್ಯಕ್ರಮವನ್ನು ಕೊಡ್ತಿರುವಂಥದ್ದು ಬಿಜೆಪಿ. ಅದನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಸರ್, ಕೊನೆಯದಾಗಿ ಇಲ್ಲಿನ ಜನತೆಗೆ ಏನು ಹೇಳಕ್ಕೆ ಇಷ್ಟ? ಈ ಚುನಾವಣೆಯಲ್ಲಿ, 6ನೇ ತಾರೀಕು ನಡೆಯುವಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ವೋಟ್ ಕೊಡಿ. ಈಗಾಗಲೇ ನಾವು ನಿಮ್ಮ ಪರವಾಗಿ ಕೆಲಸ ಮಾಡ್ತಿದ್ದೀವಿ. ಈಗ ಜನಸಂಪರ್ಕ ಸಭೆಗಳನ್ನ ಮಾಡಿದ್ವಿ, ನಮ್ಮ ಹಕ್ಕುಪತ್ರಗಳನ್ನ ಕೊಡೋ ಮುಖಾಂತರ ಇವತ್ತು ಸಾಗುವಳಿದಾರರಿಗೆ ಹಕ್ಕುಪತ್ರಗಳನ್ನ ಕೊಟ್ಟಿದ್ವಿ. ಗುಂಡ್ಲುಪೇಟೆ ಟೌನಲ್ಲಿ 1058 ಜನಕ್ಕೆ ಇವತ್ತು ನಿವೇಶನಗಳನ್ನ ಕೊಟ್ಟಿದ್ವಿ. ಮನೆ ಮನೆಗೆ ನೀರು ತಲುಪಿಸುವಂಥ ಕೆಲಸಗಳನ್ನ ಮಾಡಿದ್ವಿ. ಈ ಥರದ ಅನೇಕ ವಿಚಾರಗಳಲ್ಲಿ ಇವತ್ತು ಸಾಕಷ್ಟು ಕೆಲಸಗಳಾಗಿದೆ, ಭಾರತೀಯ ಜನತಾ ಪಾರ್ಟಿ ಸರ್ಕಾರದಲ್ಲಿ ಸಾಕಷ್ಟು ಕೆಲಸಗಳಾಗಿದೆ. ಹಾಗಾಗಿ ಮತ್ತೊಮ್ಮೆ ಅವಕಾಶ ಮಾಡಿಕೊಡಿ, ಭಾರತೀಯ ಜನತಾ ಪಾರ್ಟಿ ಪರವಾಗಿ ನೀವು ಮತವಾಗುವ ಮುಖಾಂತರ ನಮಗೆ ಮತ್ತೊಮ್ಮೆ ಸೇವೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ ಜನತೆಗೆ. ಸರ್, ಬಿಜೆಪಿ ಪಕ್ಷ ಕೊನೆಯ ಕರ್ನಾಟಕದಲ್ಲಿ ಎಷ್ಟು ಮನೆ ಮನೆ ಪ್ರಚಾರ ಮಾಡ್ತೀರಾ, ಜನಗಳ ರೆಸ್ಪಾನ್ಸ್ ಯಾವ ಥರ ಇದೆ? ರೆಸ್ಪಾನ್ಸ್ ಟೌನಲ್ಲಿ ಭಾಳ ಚೆನ್ನಾಗಿದೆ. ನಾವೀಗ ಸುಮಾರು ವಾರ್ಡ್ಗಳು ಕವರ್ ಮಾಡಿದ್ದೀವಿ. ಎಲ್ಲರೂ ಬಿಜೆಪಿಗೆ, ಮೋದಿಗೆ, ನಮ್ಮ ನಿರಂಜನ್ ಕುಮಾರ್ ಶಾಸಕರಿಗೆ ವೋಟ್ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಜನಗಳಿಗೆ ಜನಗಳಿಗೆ ಮನವರಿಕೆ ಆಗೋಗಿದೆ. ಈಗ ಎಷ್ಟು ಅಭಿವೃದ್ಧಿ ಪರ ಹಿಂದೆಂದೂ ಆಗದಷ್ಟು ಈ ಬಾರಿ ಅಭಿವೃದ್ಧಿ ಕೆಲಸಗಳಾಗಿರೋ, ಅದಕ್ಕೆ ಪ್ರಣಾಳಿಕೆ ಅವಶ್ಯಕತೆನೇ ಇಲ್ಲ. ಜನಗಳಿಗೆ ಮನದಟ್ಟಾಗೋಗಿದೆ ಅಭಿವೃದ್ಧಿ ಪರ ಕೆಲಸಗಳಾಗಿರೋ, ಅದು ಮಾತಿದೆ. ಗುಂಡ್ಲುಪೇಟೆಯಲ್ಲಿ ಆಗಬೇಕಾದಂಥ ಕೆಲಸ ಬೇಕಾದಷ್ಟಿದೆ ಸರ್. ರೋಡ್ಗಳಾಗಿದೆ, ಡ್ರೈನೇಜ್ಗಳಾಗಿದೆ, ಕೆರೆಕಟ್ಟೆಗಳು ತುಂಬಿದೆ, ಇರಿಗೇಷನ್ಸ್ ಕೆಲಸಗಳಾಗಿದೆ, ಹಳ್ಳಿ ಹಳ್ಳಿಯಲ್ಲಿ ರಸ್ತೆಗಳಾಗಿದೆ, ಭಾಳ ಭಾಳ ಕೆಲಸಗಳಾಗಿದೆ. ಅದೊಂದು ದೊಡ್ಡ ಪಟ್ಟಿನೇ ಇದೆ, ಅದೆಲ್ಲದೂ ಜನಕ್ಕೆ ಮನವರಿಕೆ ಆಗಿದೆ. ಮಾಡಿ ತೋರಿಸಿರೋ ಕೆಲಸಗಳಿದೆ. ಈಗ ಗ್ಯಾಸ್ ಉಜ್ವಲ ಏಜೆನ್ಸಿ ಎಷ್ಟು ಮನೆಗಳಲ್ಲಿ ಈ ಸತಿ ಗ್ಯಾಸ್ ಬಂದಿದೆ, ಒಲೆ ಉರಿ ಇಟ್ಟಿದ್ದವ್ರು ಎಷ್ಟು ಮಂದಿ ಗ್ಯಾಸ್ ಎಷ್ಟು ಜನಗಳು ಮನೆಗಳು ಬಂದಿದೆ ಉಜ್ವಲ ಏಜೆನ್ಸಿ ಇದೆಲ್ಲ. ಈಗ ಮುಂದೆ ಏನು ಮಾಡ್ತೀವಿ ಅನ್ನೋದಕ್ಕಿಂತ ಈಗ ಏನು ಕೆಲಸಗಳಾಗಿದೆ ಅದು ಗೊತ್ತಿದೆ ಜನಗಳಿಗೆ. ವ್ಯಕ್ತಿ ನೋಡೋಟ್ ಹಾಕ್ಬೇಕಾ, ಪಕ್ಷ ನೋಡೋಟ್ ಹಾಕ್ಬೇಕು? ಪಕ್ಷ ವ್ಯಕ್ತಿ ಎರಡೂ ನೋಡೋಟ. ನಮ್ಮ ಪರಿಚಯ ಹೇಳಿ. ನಾನು ಗುಂಡ್ಲುಪೇಟೆ ಉಪಾಧ್ಯಕ್ಷ ದೀಪಿಕಾ ಶ್ರೀಮಂತ. ಪಕ್ಷದ ಮುಖಾಂತರ ಸ್ವಾತಂತ್ರ್ಯ ಕೋರ್ತಾ ಇದ್ದೀವಿ. ಅವ್ರ ಹೆಸರುಗಳನ್ನ ನಮ್ಗೆ ಸದಾ ಹೇಳ್ತಾರೆ, ನಾವು ಅವ್ರಿಗೆ ಸೇರ್ಪಡೆಯನ್ನು ಮಾಡ್ತೀವಿ.
ಹೇಳ್ತೀರಾ?